ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಸಂವಿಧಾನವನ್ನೇ ಬದಲಾಯಿಸಲು ಹೊರಟಿರುವ ಬಿಜೆಪಿಗೆ ತಕ್ಕಪಾಠ ಕಲಿಸಬೇಕಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಖಡಕ್ ಎಚ್ಚರಿಕೆ ನೀಡಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ಬದಲಾಯಿಸಲು ಹೊರಟಿರುವ ಬಿಜೆಪಿಗೆ ತಕ್ಕಪಾಠ ಕಲಿಸಬೇಕಾಗಿದೆ ಎಂದು ರಾಜ್ಯದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದರು. ತುಮಕೂರಿನ ಕೊಲ್ಲಾಪುರದಮ್ಮ ಕಲ್ಯಾಣ ಮಂಟಪದಲ್ಲಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಸಮಾವೇಶದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಪರಮೇಶ್ವರ್ ಮಾತನಾಡಿದರು. ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಅವರನ್ನು ಸೋಲಿಸುವುದಕ್ಕಿಂತ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಾರದಂತೆ ತಡೆಯಬೇಕಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಮೋದಿಯನ್ನು ಸೋಲಿಸಲು ನಿರ್ಧರಿಸಿದ್ದಾಗಿ ಪರಮೇಶ್ವರ್ ಹೇಳಿ ಚುನಾವಣೆ ನಂತರ ಸರ್ಕಾರ ಪತನವಾಗುತ್ತದೆ ಎಂದು ಬೊಬ್ಬೆ ಹೊಡೆಯುತ್ತಿದ್ದು ಸರ್ಕಾರ ಸುಭದ್ರವಾಗುತ್ತದೆ, ಯಾವುದೇ ಅನುಮಾನ ಬೇಡವೆಂದು ತಿಳಿಸಿದರು. ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನು ಗೆಲ್ಲಿಸಿ ಅಭಿವೃದ್ದಿ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಎಂದು ಪರಮೇಶ್ವರ್ ಹೇಳಿ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸುವ ವಿಶ್ವಾಸವನ್ನು ಪರಮೇಶ್ವರ್ ವ್ಯಕ್ತಪಡಿಸಿದರು. ಈಗ 72 ಇಂದ ಮುಂದಕ್ಕೆ 150 ವರೆಗೆ ಬಜೆಟ್ನಲ್ಲಿ 450 ಕೋಟಿ ರೂಪಾಯಿ ಮಾನ್ಯ ಕುಮಾರಸ್ವಾಮಿ ಅವರು ಕೊಡ್ತಕ್ಕಂಥದಕ್ಕೆ ಇವತ್ತು ತೀರ್ಮಾನ ಮಾಡಿದ್ದಾರೆ. ಅದಾದ ಮೇಲೆ ಸಬ್ಸಿಡರಿ ಕೆನಾಲ್ಗಳನ್ನು ಮಾಡೋದಕ್ಕೆ ಹಣ ಕೊಡ್ತೀವಿ ಅಂತೇಳಿ ನಾವು ಕಮಿಟ್ ಮಾಡಿಕೊಂಡಿದ್ದೇವೆ. ಅದನ್ನ ನಮಗೆ ಬಿಡಿ, ನೀವು ಮಾತಾಡೋಂಗಿದ್ರೆ ದೇಶದ ಬಗ್ಗೆ ಮಾತಾಡ್ರಿ ಬಸವರಾಜಪ್ಪ, ದೇಶದ ಬಗ್ಗೆ ಮಾತಾಡ್ರಿ ಪಾಪ. ನಿಮಗೆ ಗೊತ್ತೇ ಇಲ್ಲ, ನಿಮಗೆ ಗೊತ್ತಿರೋದೇನಪ್ಪ ಅಂದ್ರೆ ತುಮಕೂರು ಅಷ್ಟೇ. 4 ಬಾರಿ ಸಂಸದರಾದ್ರು ತುಮಕೂರು ಅಷ್ಟೇ ನಿಮಗೆ ಗೊತ್ತಿರೋದು. ನಿಮ್ಗೆ ಯಾವ ದೇಶದ್ದು ಸಮಸ್ಯೆನೂ ಗೊತ್ತಿಲ್ಲ, ನಿಮ್ಗೆ ಯಾವ ದೇಶದ ಕನ್ಸರ್ನ್ ಕೂಡ ಇಲ್ಲ ಅನ್ನೋದನ್ನ ನೀವೇ ತೋರಿಸ್ಕೊಡ್ತೀರಿ, ನಾವೇನ್ ತೋರಿಸಿಲ್ಲ. ಅದಕ್ಕಾಗಿ ಇವತ್ತು ನಾವು ಆ ಸೈದ್ಧಾಂತಿಕವಾದಂತಹ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳೋದಕ್ಕೆ ಬಯಸ್ತೇನೆ. ನರೇಂದ್ರ ಮೋದಿ ಅವರು, ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್, ಕೆಪಿಸಿಸಿ ಉಪಾಧ್ಯಕ್ಷೆ ರಾಧಾಕೃಷ್ಣ, ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್, ಡಾ ರಫೀಕ್ ಅಹಮದ್, ವಿಧಾನ ಪರಿಷತ್ ಸದಸ್ಯರಾದ ಬೆಮ್ಮೆಲ್ ಕಾಂತರಾಜು, ಚೌಡರೆಡ್ಡಿ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದ ರಾಜು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ಮೇಯರ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಬೆಳಗುಂಬ ಗ್ರಾಮಸ್ಥರು ತುಮಕೂರು ಜಿಲ್ಲಾ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಒತ್ತಾಯಿಸಿ ಬೆಳಗುಂಬದ ಗ್ರಾಮಸ್ಥರು ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ತುಮಕೂರು ಹೊರವಲಯದಲ್ಲಿರುವ ಬೆಳಗುಂಬ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಕೊಳವೆ ಬಾವಿ ಕೊರೆಸಬೇಕೆಂದು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜೆಡಿಎಸ್ ಮುಖಂಡ ಬೆಳಗುಂಬ ವೆಂಕಟೇಶ್ ನೇತೃತ್ವದಲ್ಲಿ ಮಹಿಳೆಯರು ಸೇರಿದಂತೆ 100 ಹೆಚ್ಚು ಮಂದಿ ಜಿಲ್ಲಾ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ನೀರಿನ ಸಮಸ್ಯೆ ನಿವಾರಿಸಲು ಪಟ್ಟು ಹಿಡಿದರು. ಒಂದು ಹಂತದಲ್ಲಿ ಪ್ರತಿಭಟನಾಕಾರರು ಕಚೇರಿಯಿಂದ ನೌಕರರು ಹೊರ ಹೋಗದಂತೆ ತಡೆಯಲು ಮುಂದಾದಾಗ ಪೊಲೀಸರು ಮಧ್ಯಪ್ರವೇಶಿಸಿ ಚುನಾವಣಾ ನೀತಿ ಸಂಹಿತೆ ಇದೆ ಎಂದು ಹೇಳುವ ಮೂಲಕ ಎಚ್ಚರಿಕೆ ನೀಡಿದರು. ನಮಗೆ ನೀರು ಕುಡಿ, ಏಳುವೆ ವಿಷ ನೀಡಿ ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಕೊಳವೆ ಬಾವಿ ಕೊರೆಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿ ಈಗ ನಾಟಕವಾಡುತ್ತಿದ್ದಾರೆಂದು ವೆಂಕಟೇಶ್ ದೂರಿದರು. ನಾವು ರಾಜಕೀಯ ಮಾಡಲು ಬಂದಿಲ್ಲ, ನಮಗೆ ನೀರು ಬೇಕು ಎಂದು ಕೇಳಲು ಬಂದಿದ್ದೇವೆಂದು ತಿಳಿಸಿದರು. ನೋಡಿ, 3 ವರ್ಷದೊಳಗೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅನ್ನೋ ಮಾತು ಹೇಳಿರು. ಅಲ್ಲಿ ಸ್ಪಾಟ್ಗೆ ಇವಾಗ ಕಳಿಸಿರು, ಮಹಜರ್ ಮಾಡಿರು, ಯಾರು ಅಕ್ಕಪಕ್ಕ ಇವ್ರಿಗೆ ಗ್ರಾಮಸ್ಥರುಗಳು ಯಾರು ಕೂಡ ನಾವು ಬೋರ್ಲಿಂದ ನೀರು ಸರಬರಾಜು ಮಾಡೋದಿಲ್ಲ ಕುಡಿಲಿಕ್ಕೆ, ನಮಗೆ ತೋಟಕ್ಕೆ ನೀರು ಶಾರ್ಟೇಜ್ ಬರ್ತೈತೆ ಅಂತ ಹೇಳಿ ಎಲ್ಲ ಮಹಜರ್ ಮಾಡ್ಕೊಂಬಂದ್ರು. ಮಾಡ್ಕೊಂಬಂದ್ಮೇಲೆ ಇವತ್ತೇನಾಗ್ತೈತೆ, ಇಲ್ಲೆಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಇವತ್ತಲ್ಲೇ ಬೇರೆ ಥರ ಪ್ಲೇಟ್ ಮಾಡ್ತಾವ್ರೆ. ಏನಂತ, ನಾವು ಇದನ್ನು ಆಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡಿದ್ದೀವಿ, ಇನ್ನು 7 ಆದಮೇಲೆ ನಾವು ಕೊರಿತೀವಿ ಅನ್ನೋ ಮಾತನ್ನು ಇವ್ರು ಹೇಳ್ತಾವ್ರೆ. ಏನಾಗಿದೆ ಅಂತಂದರೆ, ಮಧ್ಯ 3 ನಮಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ ಈಗ 5:30 ಆಗ್ತಿದ್ದಂಗೆ ಇಲ್ಲ, ನಾವು 7 ಆಗ್ತೈತೆ ಅನ್ನೋದು ಅದು ಯಾರು ಒತ್ತಡಕ್ಕೆ ಮಾಡಿದ ಇವರು ಅಧಿಕಾರಿಗಳು ಮಾಡ್ತಾರೆ. ನಾವಿಲ್ಲಿ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಒಂದು ಮನವಿ ಮಾಡೋದಷ್ಟೇ, ಇಲ್ಲಿ ನಾವು ಯಾವುದೇ ಇಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ನಾವು ಮೇಡಮ್ಗೆ ಮನವಿ ಮಾಡಿದ್ದೀವಿ, ನಮ್ಮ ಸ್ವಂತ ದುಡ್ಡುಗಳು, ನಾವಲ್ಲಿ ಜನಾಂಗದವ್ರು ಏನೇನಿದ್ದೀವಿ ನಾವೆಲ್ಲ ಸೇರಿ ದುಡ್ಡುಗಳು ಹಾಕ್ಕೊಂಡು ನಾವೇ ಬೋರ್ವೆಲ್ ಕೊರಿಸ್ತೀವಿ, ನಮ್ಗಲ್ಲಿ ನೀವೇ ಬನ್ನಿ, ಅಲ್ಲಿನ ಮಹಿಳೆಯವ್ರನ್ನೆಲ್ಲ ಕೂರಿಸ್ಕೊಂಡು ನೀವೇ ಬೋರ್ ಕೊರೀರಿ ಅಂತ ನಾವು ಮನವಿ ಮಾಡಿ ಪ್ರತಿಭಟನೆ ಅತಿರೇಕಕ್ಕೆ ಹೋಗುತ್ತಿರುವುದನ್ನ ಮನಗಂಡ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿದರು. ತಿಲಕ್ ಪಾರ್ಕ್ ಸಿಪಿಐ ರಾಧಾಕೃಷ್ಣ, ಸಬ್ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಸೇರಿದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದರು. ಕುಣಿಗಲ್ ತಾಲೂಕಿನ ಕೊತ್ತಗೆರೆಯಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ರೋಡ್ ಶೋ ನಡೆಸಿ ಮತಯಾಚಿಸಿದರು.
ರಾಜ್ಯದಲ್ಲಿನ ಕಾವೇರಿ ನೀರಾವರಿ ಹಂಚಿಕೆ ವಿಷಯ ಇರಲಿ, ಮಹದಾಯಿ ನೀರಾವರಿ ವಿಷಯ ಇರಲಿ, ಯಾವುದೇ ನೀರಾವರಿ ಸಮಸ್ಯೆಗೆ ಮಧ್ಯ ಪ್ರವೇಶಿಸಿ ರಾಜ್ಯಕ್ಕೆ ನೀರಾವರಿ ವಿಷಯದಲ್ಲಿ ಸಹಕಾರ ನೀಡಿದ ಪ್ರಧಾನಿ ಮೋದಿಯಾಗಲಿ, ಅವರ ಬಿಜೆಪಿ ಪಕ್ಷವಾಗಲಿ ರಾಜ್ಯದ ಜನತೆಯಲ್ಲಿ ಮತಯಾಚನೆಗೆ ಯಾವುದೇ ನೈತಿಕತೆ ಉಳಿಸಿಕೊಂಡಿಲ್ಲ ಎಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಕೊತ್ತಗೆರೆಯಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಮತಯಾಚನೆಗೆ ರೋಡ್ ಶೋ ನಡೆಸಿ ಮಾತನಾಡಿ, ಕಾವೇರಿ ನದಿ ನೀರಿನ ಹಂಚಿಕೆ ವಿಷಯದಲ್ಲಿ ರಾಜ್ಯಕ್ಕೆ ಅನ್ಯಾಯವಾದರೂ ಪ್ರಧಾನಿ ಮೋದಿ ಮಧ್ಯ ಪ್ರವೇಶ ಮಾಡಲಿಲ್ಲ. ಗೋವಾ ಚಿಕ್ಕ ರಾಜ್ಯವಾಗಿದ್ದು ಯಥೇಚ್ಛವಾಗಿ ಮಹದಾಯಿ ನೀರು ಸಮುದ್ರ ಸೇರುತ್ತಿದ್ದರೂ ಆ ರಾಜ್ಯದ ಮನವೊಲಿಸಿ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡದ ಮೋದಿರವರು ರಾಜ್ಯ ವಿರೋಧಿ ಧೋರಣೆ ತಳೆದಿದ್ದಾರೆ. ಅಂದಿನ ಪ್ರಧಾನಿ ಇಂದಿರಾಗಾಂಧಿ ತಮಿಳುನಾಡಿನ ರಾಜಧಾನಿ ಮದ್ರಾಸಾಗೆ ಕುಡಿಯಲು ನೀರಿಗೆ ಪರದಾಡುವ ಸಂದರ್ಭದಲ್ಲಿ ಕರ್ನಾಟಕ, ಆಂಧ್ರ, ಕೇರಳ ರಾಜ್ಯಗಳ ಸಿಎಂಗಳೊಂದಿಗೆ ಚರ್ಚೆ ನಡೆಸಿ ನೀರಾವರಿ ವ್ಯವಸ್ಥೆ ಮಾಡಿದರು. ಇಂದಿನ ಪ್ರಧಾನಿ ಮೋದಿ ಕೆಲಸ ಮಾಡದೆ ಬರೀ ಸುಳ್ಳುಗಳನ್ನೇ ಹೇಳುತ್ತಾ ಅಧಿಕಾರ ಪೂರ್ಣಗೊಳಿಸುವುದೇ ಸಾಧನೆ. ರಾಷ್ಟೀಯ ಇತಿಹಾಸದಲ್ಲಿ ಬರೀ ಸುಳ್ಳನ್ನ ಗಟ್ಟಿಯಾಗಿ ಹೇಳುತ್ತಾ ಜನರನ್ನ ಮೋಸ ಮಾಡಿದ ಪ್ರಧಾನಿ ಮೋದಿ ಎಂದರೆ ತಪ್ಪಾಗಲಾರದು. ಸುಳ್ಳಿನ ಸರಮಾಲೆಯನ್ನೇ ಸಾಧನೆ ಎಂಬಂತೆ ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತು ನೀಡಿ ಪ್ರಚಾರ ಮಾಡುತ್ತಿದ್ದು, ಈ ಪ್ರಚಾರಕ್ಕೆ ನೀಡಿರುವ ಹಣವನ್ನ ದೇಶದ ಬಡವರು ರೈತರಿಗೆ ನೀಡಿದರೆ ಸಮಸ್ಯೆ ನಿವಾರಣೆಯಾಗುತ್ತಿತ್ತು ಎಂದರು. ಮೋದಿ ಸರ್ಕಾರಕ್ಕೆ ಓಟಾಕಿ ಅಂತ ಹೇಳಿದ್ರೆ ಇವತ್ತು 200 TMC ನೀರು ತಮಿಳುನಾಡಿಗೆ ಸಮುದ್ರಕ್ಕೆ ಹೋಗಿ ಸೇರ್ತು. ಇವತ್ತು ಮೇಕೆದಾಟು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರೆ, ಮೇಕೆದಾಟು ಯೋಜನೆಯನ್ನ ಅನುಷ್ಠಾನ ಮಾಡಿದ್ರ ಮುಖಾಂತರ ಮೇಲ್ಭಾಗದಲ್ಲಿ ಏನೆಲ್ಲ ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಇವತ್ತು ಬರಗಾಲ ಎದುರಿಸ್ತಾ ಇದ್ದೀವಿ. ಗಳ್ಳಿನಳ್ಳಿ ಕುಡಿಲಿಕ್ಕೆ ನೀರಿಲ್ಲ, ಇಲ್ಲಿ ನನ್ನ ತಾಯಂದಿರು ಬಂದಿದ್ದಾರೆ, ನೀರಿಲ್ಲ ಅಂತ ಹೇಳಿ ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿದ್ರೆ, ಅಂತರ್ಜಲ ವೃದ್ಧಿ ಆಗಬೇಕು ಅಂದ್ರೆ ಕೆರೆ ತುಂಬಿಸತಕ್ಕಂತಹ ಯೋಜನೆಗಳು ಜಾರಿ ಆಗಬೇಕು. ನರೇಂದ್ರ ಮೋದಿ ಅವರು ಕಾವೇರಿ ವಿಚಾರದಲ್ಲಿ ಒಂದೇ ಒಂದು ಮಾತನ್ನ ಯಾವುದೇ ಸಭೆ ಸಮಾರಂಭಗಳಲ್ಲಾಗ್ಲಿ, ಅವರ ಮನ್ ಕಿ ಬಾತ್ನಲ್ಲಾಗ್ಲಿ, ಅಥವಾ ಈ ರಾಜ್ಯಕ್ಕೂ ಆ ರಾಜ್ಯಕ್ಕೂ ಏನು ಮಾಡಬೇಕು, ನಾನು ಒಬ್ಬ ಪ್ರಧಾನಮಂತ್ರಿಯಾಗಿ ಎಲ್ಲ ರಾಜ್ಯಗಳನ್ನ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಭಾವನೆಯನ್ನ ಒಂದೇ ಒಂದು ದಿನ ಮಾಡಲಿಲ್ಲ. ಮಾಡಿದಾರ ಹೇಳಿ. ಕಾವೇರಿದಿರ್ಲಿ, ಮಹದಾಯಿ ಯೋಜನೆ, ಉತ್ತರ ಕರ್ನಾಟಕದಲ್ಲಿ ರೈತರು 4 ವರ್ಷದಿಂದ ಧರಣಿ ಕೂತಿದ್ದಾರೆ. ಗೋವಾ ಒಂದು ಸಣ್ಣ ರಾಜ್ಯ, ಸಂಪೂರ್ಣ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಕುಡಿಯೋ ನೀರು ತೀರ್ಮಾನ ಮಾಡಿಕೊಡಿ ಅಂತ ಹೇಳಿದ್ರೆ ಒಂದು ಸಭೆಯನ್ನ ಕರೆದು ಒಂದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಇಂದಿರಾ ಗಾಂಧಿ ಅವರು ತಾಲೂಕಿಗೆ ಹೇಮಾವತಿ ನೀರು ಹರಿಸುವ ವಿಷಯದಲ್ಲಿ ತುಮಕೂರಿನ ಬಿಜೆಪಿ ನಾಯಕರು ಜನತೆಗೆ ತಪ್ಪು ಸಂದೇಶ ನೀಡಿ ಗೊಂದಲ ಸೃಷ್ಟಿಸಿದ್ದಾರೆ. ಮಾಜಿ ಸಚಿವರಾದ ಹುಚ್ಚಮ್ಮಸ್ತಿಗೌಡ, ವೈಕೆ ರಾಮಯ್ಯ ಅವರ ದೂರದೃಷ್ಟಿ, ಕಾಳಜಿಯಿಂದ ಹೇಮಾವತಿ ನೀರು ತಾಲೂಕಿಗೆ ಹರಿದು ಬಂದಿದೆ ಎಂದರು. ಶಾಸಕ ಡಾ ರಂಗನಾಥ್, ಮುಖಂಡರಾದ ಚಂದ್ರೇಗೌಡ, ನಾರಾಯಣ್, ಪಾಪಣ್ಣ, ಶ್ರೀನಿವಾಸ್ ಇತರರು ಇದ್ದರು. ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ರೌಡಿಗಳನ್ನು ಸ್ಪರ್ಧೆಗೆ ಇಳಿಸುವ ಮೂಲಕ ಬಿಜೆಪಿ ಮತದಾರ ಶಾಂತಿಯನ್ನು ಕದಡುವ ಪ್ರಯತ್ನ ಮಾಡುತ್ತಿದೆ ಎಂದು ವಿಧಾನಸಭಾ ಉಪಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಆರೋಪಿಸಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಕಳೆದ 35 ವರ್ಷಗಳಿಂದ ಯಾವುದೇ ಗಲಭೆ ಗಲಾಟೆಗಳಿಲ್ಲದೆ ಶಾಂತಿಯಿಂದ ಜೀವನ ನಡೆಸುತ್ತಿದ್ರು. ಆದರೆ ಪ್ರಸ್ತುತ ಚುನಾವಣೆಯಲ್ಲಿ ರೌಡಿಗಳನ್ನು ಸ್ಪರ್ಧೆಗೆ ಇಳಿಸುವ ಮೂಲಕ ಬಿಜೆಪಿ ಕ್ಷೇತ್ರದ ಮತದಾರರ ಶಾಂತಿಯನ್ನು ಕದಡುವ ಪ್ರಯತ್ನ ಮಾಡುತ್ತಿದೆ ಎಂದು ವಿಧಾನಸಭಾ ಉಪಾಧ್ಯಕ್ಷ ಹಾಗೂ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದೂರಿದ್ರು. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಕೆಎಚ್ ಮೋನಿಯಪ್ಪ ಪರ ಪ್ರಚಾರ ಮತಯಾಚನೆ ಮಾಡಿ ನಂತರ ಕಾರ್ಯಕರ್ತರೊಂದಿಗೆ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಸ್ಪರ್ಧೆಗೆ ಇಳಿದಿರುವ ಮುನಿಸ್ವಾಮಿ ಮೇಲೆ ಕೊಲೆ ಪ್ರಕರಣಗಳು, 8 ಪೊಲೀಸ್ ಠಾಣೆಯಲ್ಲಿ ರೌಡಿಶೀಟರ್ ಪ್ರಕರಣಗಳು ಹಾಗೂ ತನ್ನ ವಿರೋಧಿಗಳ ಮೇಲೆ ತಮ್ಮ ತಮ್ಮ ಬೆಂಬಲಿಗರಿಂದ 79 ಜಾತಿ ನಿಂದನೆ ದೂರುಗಳನ್ನು ಹಾಕಿಸಿರುವ ಒಬ್ಬ ರೌಡಿಶೀಟರನ್ನು ತಂದು ಚುನಾವಣೆಗೆ ನಿಲ್ಲಿಸಿರುವುದು ಬಿಜೆಪಿ ಪಕ್ಷಕ್ಕೆ ನಾಚಿಕೆಗೇಡು ಎಂದರು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 35 ವರ್ಷಗಳಿಂದ ಮತದಾರರು ನೇಮತಿಯ ಜೀವನ ನಡೆಸುತ್ತಿದ್ದಾರೆ. ಆದರೆ ಈ ನೇಮತಿಯನ್ನು ಹಾಳು ಮಾಡಲು ಕ್ಷೇತ್ರದಲ್ಲಿ ರೌಡಿಗಳನ್ನು ನಿಲ್ಲಿಸುತ್ತಿರುವುದು ಸರಿಯಲ್ಲವೆಂದು ದೂರಿದರು. ದೇಶದ ಶಾಂತಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ಇನ್ನು ಕೇಂದ್ರ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿರುವ ಜೊತೆಗೆ ಕೋಮು ಗಲಭೆಗಳನ್ನು ಪ್ರಚೋದನೆ ಮಾಡುವ ಮೂಲಕ ಧರ್ಮ ಧರ್ಮಗಳ ಮಧ್ಯೆ ಗಲಾಟೆ ಘರ್ಷಣೆಗೆ ಪ್ರೋತ್ಸಾಹ ನೀಡಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನಾಶ ಮಾಡುತ್ತಿದೆ. ಆದ್ದರಿಂದ ದೇಶದಲ್ಲಿ ಶಾಂತಿಯುವ ಆಡಳಿತ ಸಮಾನತೆ ಕಾಪಾಡುವ ಉದ್ದೇಶದಿಂದ ಹಾಗೂ ದೇಶದ ಬೆನ್ನೆಲುಬಾದ ರೈತನ ಬದುಕನ್ನು ಉಳಿಸಿಕೊಳ್ಳುವುದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಮನವಿ ಮಾಡಿದರು.
ದೇಶದಲ್ಲಿ ಕೋಮುವಾದಿ ಶಕ್ತಿಯನ್ನು ದೂರ ಬಿಡಬೇಕೆಂಬ ದೃಷ್ಟಿಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಸರ್ಕಾರ ನಡೆಸುತ್ತಿದ್ದು ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಮೈತ್ರಿ ಧರ್ಮ ಪಾಲಿಸಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳಿಗೆ ಗೆಲುವಿಗಾಗಿ ಶ್ರಮಿಸಬೇಕಾಗಿದ್ದು ದಕ್ಷಿಣ ಭಾರತದಲ್ಲಿ ಕೆಎಚ್ ಮುನಿಯಪ್ಪರವರು ಸತತವಾಗಿ 7 ಬಾರಿ ಗೆದ್ದು ಸಂಸದರಾಗಿ ಆಯ್ಕೆಯಾಗಿರುವ ದಲಿತ ನಾಯಕರಾಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 8ನೇ ಬಾರಿಯೂ ಕೂಡ ಕೆಎಚ್ ಮುನಿಯಪ್ಪರವರು ಗೆಲುವು ಸಾಧಿಸಲಿದ್ದಾರೆ ಎಂದರು. ಮೋದಿ ಒಬ್ಬ ಮಹಾನ್ ಸುಳ್ಳುಗಾರನಾಗಿದ್ದು ವಿದೇಶದಲ್ಲಿರುವ ಭಾರತೀಯರ ಕಪ್ಪು ಹಣ ವಾಪಸ್ಸು ತಂದು ಬಡವರ ಖಾತೆಗೆ ಹಣ ಹಾಕುವುದಾಗಿ ಹೇಳಿ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುವಂತೆ ಮಾಡಿದ್ರು. ಆದರೆ ಒಂದು ರೂಪಾಯಿ ಸಹ ಖಾತೆಗೆ ಬರಲಿಲ್ಲ. ಯುವಕರಿಗೆ ಒಂದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆಂದ್ರು. ಇದುವರೆಗೂ 1 ಕೋಟಿ ಸಹ ಉದ್ಯೋಗ ನೀಡಿಲ್ಲ. ಉದ್ಯೋಗ ಕೇಳಿದವರಿಗೆ ಬಜ್ಜಿ ಬೊಂಡ ಮಾರಾಟ ಮಾಡಿ ಉದ್ಯೋಗವೇ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಿದ್ದಾರೆ. ಇವರಿಂದ ಪ್ರಧಾನಿ ಎಂದು ವ್ಯಂಗ್ಯ ಮಾಡಿದ್ರು. ಇವತ್ತು ಪ್ರಧಾನಮಂತ್ರಿಗಳ ಮೇಲೆ ಏನೋ ಹೇಳಿ ಓಟ್ ಹಾಕಿಸ್ಕೊಂಡ್ಬಿಡ್ಬೇಕು ಅಂತಲ್ಲ, ನಾನು ಇರ್ತಕ್ಕಂಥ ವಾಸ್ತವಾಂಶಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇವತ್ತು ಈ ರೀತಿ ಎಲ್ಲಿ ಲಾಭ ಸಿಗುತ್ತೆ ಅದನ್ನ ಅನ್ಕಂಪಾಗಿ ಇಡಿಸೋದು, ಈ ರೀತಿ ಮಾಡುವಂತದ್ದು. ಇವತ್ತು ರಸ್ತೆಗಳಿಲ್ಲ, ನೀವು 100 ಕಿಲೋಮೀಟರ್, ನನ್ಗೆ ಇವಾಗಲೂ ಹೊಟ್ಟೆ ಉರಿತದೆ. ನನ್ನ ಕ್ಷೇತ್ರದಲ್ಲಿ 100 ಕಿಲೋಮೀಟರ್ ಹಾಳಾಯ್ತಲ್ಲ, 100 ಕಿಲೋಮೀಟರ್ ಬಂದಿದ್ರೆ ಇವತ್ತು ಇಡೀ ನಮ್ಮ 5 ಹೋಬಳಿಗಳಿಗೆ 20-20 ಕಿಲೋಮೀಟರ್ ಬರ್ತಾ ಇತ್ತು. 20-20 ಕಿಲೋಮೀಟರ್ ಬಂದಿದ್ರೆ ಎಷ್ಟು ರಸ್ತೆಗಳು ಸುಧಾರಣೆ ಆಗ್ತಾ ಇತ್ತು. ಆದ್ರೆ ಇಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ನಾವು ಯಾಕೆ ಓಟ್ ಹಾಕ್ಬೇಕು? ಇವತ್ತು ದೇಶದಲ್ಲಿ ಇವತ್ತು ಜಾತ್ಯತೀತ ತತ್ವ ಸಿದ್ಧಾಂತ ಇವ್ರು ನಿಮ್ಗೆ ಹೇಳಿದ್ದೇನೆ, ಒಬ್ಬ ಬಹಿರಂಗ ಒಬ್ಬ ಶಾಸಕರು ಬಿಜೆಪಿ ಶಾಸಕರು ಬಹಿರಂಗವಾಗಿ ಹೇಳ್ತಾರೆ. ನೀವು ಗಡ್ಡ ಬಿಟ್ಟಿರ್ತಕ್ಕಂಥವ್ರು ನಮ್ಮ ಹತ್ರ ಬರಬಾರ್ದು, ಬೂರ್ಖ ಹಾಕಿರ್ತಕ್ಕಂಥವ್ರು ಬರಬಾರ್ದು. ಇಂಥವರಿಗೆ ನೀವು ಯಾವ ರೀತಿ ಓಟ್ ಹಾಕ್ಲಿಕ್ಕೆ ಮನಸ್ಸು ಬರುತ್ತೆ? ಇದನ್ನೆಲ್ಲ ಕೂಡ ನೀವು ಯೋಚನೆ ಮಾಡಬೇಕು. ನಾನಿವತ್ತು ಸಂತೇಕಳ್ಳಿಯಲ್ಲಿ ಇಲ್ಲಿಂದನೇ ಪ್ರಾರಂಭ ಆಗ್ಬೇಕು ಅಂತ ಹೇಳಿದ್ರೆ ಸಂತೇಕಳ್ಳಿ. ಈ ಸಂದರ್ಭದಲ್ಲಿ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ, ತಳಕವಾರ, ಮಸ್ತೇನಹಳ್ಳಿ ಹಾಗೂ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸ್ಥಳೀಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಹಾಜರಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜನಪರ ಕೆಲಸವನ್ನ ಮುಂದಿಟ್ಟುಕೊಂಡು ಮತ ಕೇಳುವ ಯೋಗ್ಯತೆ ಇಲ್ಲವೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಗೋಬಿಯಲ್ಲಿ ತಿಳಿಸಿದರು. ಬಿಜೆಪಿಯ ಅಭ್ಯರ್ಥಿಗೆ ತಾವು ಮಾಡಿರುವ ಯಾವುದೇ ಜನಪರ ಕೆಲಸವನ್ನ ಮುಂದಿಟ್ಟುಕೊಂಡು ಮತ ಕೇಳುವ ಯೋಗ್ಯತೆ ಇಲ್ಲ ಎಂದು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ತಿಳಿಸಿದರು. ಗುಬಿ ತಾಲೂಕಿನ ಹೇರೂರಿನಲ್ಲಿರುವ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದಲ್ಲಿ ಮೋದಿಯವರು ಯಾವುದೇ ಜನಪರ ಕೆಲಸ ಮಾಡಿಲ್ಲ, ಬರೀ ಸುಳ್ಳು ಹೇಳುವ ಮೂಲಕ ಜನರನ್ನ ಮರಳು ಮಾಡುತ್ತಿದ್ದಾರೆ. ನಿರುದ್ಯೋಗಿ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದವರು 2 ಲಕ್ಷ ಉದ್ಯೋಗ ಕೊಟ್ಟಿಲ್ಲ. ರೈತರ ಸಾಲವನ್ನ ಮಾಡುವುದನ್ನು ಬಿಟ್ಟು 46,000 ಕೋಟಿ ಸಾಲವನ್ನಾ ಮಾಡಿದ ನಮ್ಮ ಸರ್ಕಾರವನ್ನ ರೈತರಿಗೆ ಲಾಲಿಪಾಪ್ ಕೊಟ್ಟಿದೆ ಅಂತಾರೆ ರೈತರು, ನಿಮಗೆ ಪಾಠ ಕಲಿಸುತ್ತಾರೆ ಎಂದರು. ಜಿಎಸ್ ಬಸವರಾಜು ಬರೀ ಸುಳ್ಳು ಹೇಳಿಕೊಂಡು ರಾಜಕೀಯ ಮಾಡಲು ಹೊರಟಿದ್ದಾರೆ. ಅವರಿಗೆ ಕಿಲೋವ್ಯಾಟ್ ಟಿಎಂಸಿ ಬಿಟ್ಟು ಬೇರೆ ಯಾವುದೇ ಜ್ಞಾನವಿಲ್ಲ ಹಾಗೂ ಅವರು ಮಾಡಿರುವ ಕೆಲಸವನ್ನ ಮುಂದಿಟ್ಟುಕೊಂಡು ಮತ ಕೇಳುವ ಯೋಗ್ಯತೆ ಅವರಿಗಿಲ್ಲ. ಇಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿದರೆ ಜಿಲ್ಲೆಯ ಅಭಿವೃದ್ಧಿ ಅಸಾಧ್ಯ. ದೇವೇಗೌಡರು ಹಿರಿಯ ರಾಜಕಾರಣಿ, ನೀರಿನ ವಿಚಾರದಲ್ಲಿ ದೇವೇಗೌಡರ ಪಾತ್ರ ಅಮೂಲ್ಯವಾದದ್ದು. ಆದುದರಿಂದ ಎರಡು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಹೋದರತ್ವ ಭಾವನೆಯಿಂದ ಅತ್ಯಧಿಕ ಮತಗಳ ಅಂತರದಿಂದ ದೇವೇಗೌಡರನ್ನ ಗೆಲ್ಲಿಸಬೇಕು ಎಂದರು. ಗುಬ್ಬಿ ಕ್ಷೇತ್ರದಲ್ಲಿ ಬಸವರಾಜಕ್ಕೆ ಡಿಪಾಸಿಟ್ ಹಾಕಬೇಕು ಅನ್ನೋ ರೀತಿಯಲ್ಲಿ ನೀವು ಮಾಡಬೇಕು. ರೀಡ್ ಬರೋದಲ್ಲ ದೇವೇಗೌಡರಿಗೆ, ರೀಡ್ ಬರೋದಲ್ಲ ಬಸವರಾಜಕ್ಕೆ, ಡಿಪಾಸಿಟ್ ಹೋಗಬೇಕು ಅಂತೇಳಿ ನೀವು ಕೆಲಸ ಮಾಡಬೇಕು ಅಂತೇಳಿ ನಾನು ಅತ್ಯಂತ ವಿನಯವಾಗಿ ತಮಗೆ ಮಾತು ಕೇಳಿಕೊಳ್ಳೋದಕ್ಕೆ ಬಯಸುತ್ತೇನೆ. ನರೇಂದ್ರ ಮೋದಿಯವರು ನಾನು ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತೇನೆ. ಯಾರ್ಯಾರು ಭ್ರಷ್ಟಿದ್ದಾರೆ ಈ ದೇಶದಲ್ಲಿ ಅವರನ್ನೆಲ್ಲ ಹಿಡಿದು ಜೈಲಿಗೆ ಹಾಕ್ಬಿಟ್ಟು. ನಾನು ಒಂದೇ ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಬಯಸುತ್ತೇನೆ. ನಾವು ಈ ದೇಶದ ಭದ್ರತೆಗೋಸ್ಕರ ರಫೇಲ್ ಯುದ್ಧ ವಿಮಾನವನ್ನ ಕೊಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯುಪಿಎ ಸರ್ಕಾರ. 126 ಯುದ್ಧ ವಿಮಾನಗಳನ್ನ ಕೊಂಡ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು.
ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಆರ್ಎಸ್ಎಸ್ ಬಿಜೆಪಿಗೆ ಸುಳ್ಳನ್ನ ಸತ್ಯ ಮಾಡುವುದು ಹೇಗೆ ಎಂಬುದನ್ನ ಒತ್ತಿ ಒತ್ತಿ ಹೇಳುವಂತೆ ಮಾಡುವ ಒಂದು ಸಂಸ್ಥೆ. ಮೋದಿ ಒಬ್ಬ ಸುಳ್ಳುಕಾರ. ಬಡ ಮಧ್ಯಮ ವರ್ಗವನ್ನ ವಿನಾಶದ ಅಂಚಿನ ಕೊಂಡೊಯ್ಯುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಕೆಲಸ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಬಸವರಾಜು ಮೂರು ಬಾರಿ ಸಂಸದರಾಗಿ ಯಾವುದೇ ಜನರಿಗೆ ಅನುಕೂಲವಾಗುವ ಕೆಲಸ ಮಾಡಿಲ್ಲ. ಸುಳ್ಳು ಹೇಳುವುದೇ ಅವರ ಕೆಲಸ. ದಲಿತರಿಗೆ ಸೇರಿದ ಜಮೀನನ್ನು ಕಬಳಿಸಿ ಎಳೆನೀರು ಫ್ಯಾಕ್ಟರಿ ಮಾಡುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ. ಇಂತಹ ಮೋಸಗಾರನಿಗೆ ಮತ ನೀಡಬೇಡಿ ಎಂದರು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಬಮಿಲ್ಕಾಂತ್ ರಾಜು, ಮಾಜಿ ಶಾಸಕರಾದ ಜಯಚಂದ್ರ, ಲಕ್ಷ್ಮೀನಾರಾಯಣ್, ಕ್ಷಿಡಾಕ್ಷರಿ, ಎಂಟಿ ಕೃಷ್ಣಪ್ಪ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶೈಲತ್ ರವಿಕುಮಾರ್, ಮುರಳೀಧರ್ ಹಾಲಪ್ಪ, ಶಫಿ ಅಹಮದ್, ದೀಪಕ ಚಂದ್ರಶೇಖರ್, ರೇಣುಕಾರಾಧ್ಯ, ನರಸಿಂಹಯ್ಯ, ಜಯಣ್ಣ, ಮಂಜುನಾಥ್ ಹಾಗೂ ಇತರರು ಇದ್ದರು. ಮೋದಿರವರು ಮತ್ತೆ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುವುದಾಗಿ ವಿಜಯಪುರದ ಬಿಜೆಪಿ ಅಧ್ಯಕ್ಷ ಗಂಗಾಧರ್ ಹೇಳಿದ್ದಾರೆ. ಈ ಹಿಂದೆ ವಿಜಯಪುರ ಟೌನ್ ಬಿಜೆಪಿ ಅಧ್ಯಕ್ಷರಾಗಿ ಕಳೆದ 4 ವರ್ಷಗಳಿಂದ ರಾಜಕೀಯದಿಂದ ದೂರ ಉಳಿದಿದ್ದು ಮತ್ತೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಂತ್ರಿಯನ್ನಾಗಿ ಮಾಡುವ ಸಲುವಾಗಿ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುವುದಾಗಿ ಗಂಗಾಧರ್ ತಿಳಿಸಿದರು. ವಿಜಯಪುರ ತಾಲೂಕು ಬಿಜೆಪಿ ಉಸ್ತುವಾರಿ ಗೋಪಾಲಗೌಡರು, ಟೌನ್ ಅಧ್ಯಕ್ಷ ವಿಜಯ್ ಬಾಬು, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಾಜಗೋಪಾಲ್ ನೇತೃತ್ವದ ತಂಡ ಆಗಮಿಸಿ ಮತ್ತೆ ಗಂಗಾಧರ್ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಆಹ್ವಾನಕ್ಕೆ ಉತ್ತರಿಸಿದರು. ತಾಲೂಕು ಬಿಜೆಪಿ ಉಸ್ತುವಾರಿ ಗೋಪಾಲಗೌಡ ಮಾತನಾಡಿ, ಇದೀಗ ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಭಾರತದಲ್ಲಿ ದೇಶ ಅವನತಿಯತ್ತ ಸಾಗುತ್ತದೆಂಬ ದೂರದೃಷ್ಟಿಯಿಂದ ಪಕ್ಷದಿಂದ ದೂರ ಉಳಿದಿರುವ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಒಂದಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರನ್ನ ಗೆಲ್ಲಿಸಬೇಕೆಂದು ತಿಳಿಸಿದರು. ಸಕ್ರಿಯವಾಗಿ ನಿಂತಿರೋದ್ರಿಂದ ನಮ್ಮ ದೇವನಹಳ್ಳಿ ಹೊಸಕೋಟೆ ಯಾವತ್ತೂ ನಾವು ಅಣ್ಣ ತಮ್ಮಂದರು ಎರಡು ಕಣ್ಣು ಅಂತ ಹೇಳ್ಕೊಂಡು ಬಂದಿರುವಂಥ ನಮ್ಮ ಸಂಸ್ಕೃತಿ. ಅದಕ್ಕೆ ದೇಶ ಉಳಿಬೇಕಾದ್ರೆ, ನರೇಂದ್ರ ಮೋದಿ ಉಳಿಬೇಕಾದ್ರೆ, ಈ ದೇಶಕ್ಕೆ ನಾವು ತ್ಯಾಗ ಮಾಡಬೇಕಾದ್ರೆ ಪರಿಸ್ಥಿತಿ ಆಗಿದೆ ಈಗ. ಅದನ್ನು ಮನಗಂಡು ನರೇಂದ್ರ ಮೋದಿ ಕೈ ಬಲ ಆಗಬೇಕಾದ್ರೆ ಬಚ್ಚೇಗೌಡರನ್ನ ನಮ್ಮ ಈ ಕ್ಷೇತ್ರದಿಂದ ಅಧಿಕ ಬಹುಮತದಿಂದ ಗೆಲ್ಲಿಸಿ ನಮ್ಮ ದೇಶನ ಉಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಸಕ್ರಿಯವಾಗಿ ಇವಾಗ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಹಿಂದೇನೂ ನಮ್ಮಲ್ಲಿದ್ರು, ಮಧ್ಯದಲ್ಲಿ ಸ್ವಲ್ಪ ಇದಾಗಿ ಗೊಂದಲಗಳಾಗಿ ತಟಸ್ಥರಾಗಿದ್ರು. ಮಾಜಿ ಅಧ್ಯಕ್ಷ ಎಸ್ಎಲ್ಎನ್ ಅಶ್ವತ್ಥನಾರಾಯಣ್, ಪುರಸಭಾ ಸದಸ್ಯ ಬಲಮುರಿ ಶ್ರೀನಿವಾಸ್, ತಾಲೂಕು ಬಿಜೆಪಿ ಅಧ್ಯಕ್ಷ ನಕರಾಜ್ಗೌಡ, ಟೌನ್ ಉಸ್ತುವಾರಿ ಕನಕರಾಜು ಇತರರು ಇದ್ದರು. ಗುಬ್ಬಿ ತಾಲೂಕು ನೆಟ್ಟೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು, ಮಾಜಿ ಸಚಿವ ವಿ ಸೋಮಣ್ಣ, ಶಾಸಕ ಜೆಸಿ ಮಾಧುಸ್ವಾಮಿ ರೋಡ್ ಶೋ ನಡೆಸಿ ದೇವೇಗೌಡರ ವಿರುದ್ದ ವಾಗ್ದಾಳಿ ನಡೆಸಿದರು. ಪಾಕಿಸ್ತಾನದಂತಹ ಜನರು ಸಹ ಭಾರತದಂತಹ ಪ್ರಧಾನಿ ನಮಗೆ ಬೇಕು ಎಂದು ಬಯಸುತ್ತಾರೆ ಎಂದ ಮೇಲೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮೋದಿಯವರನ್ನ ಪ್ರಧಾನಿ ಮಾಡಲು ಮುಂದಾಗಬೇಕು ಎಂದು ತುಮಕೂರು ಜಿಲ್ಲಾ ಬಿಜೆಪಿ ಉಸ್ತುವಾರಿ ವಿ ಸೋಮಣ್ಣ ತಿಳಿಸಿದರು. ಗುಬ್ಬಿ ತಾಲೂಕಿನ ನೆಟ್ಟೂರಿನಲ್ಲಿ ರೋಡ್ ಶೋ ಮಾಡಿ ಮಾತನಾಡಿದ ಅವರು, 5 ವರ್ಷದಲ್ಲಿ ಮೋದಿಯವರು ದೇಶದಲ್ಲಿ 11ನೇ ಸ್ಥಾನದಿಂದ ಅಭಿವೃದ್ದಿಯಲ್ಲಿ 5ನೇ ಸ್ಥಾನಕ್ಕೆ ತಂದಿದ್ದು, ಇನ್ನು 5 ವರ್ಷ ಆಡಳಿತ ಮಾಡಿದರೆ ನಂಬರ್ 1 ಸ್ಥಾನಕ್ಕೆ ತರ್ತಾರ. ಮೋದಿಯವರು ಪ್ರಧಾನಿಯಾದಲ್ಲಿ ನಿಮ್ಮ ಅಭ್ಯರ್ಥಿ ಸಚಿವರಾಗ್ತಾರಾ.
ಆಗ ನಿಮ್ಮ ಎಲ್ಲ ನೀರಾವರಿ ಸಮಸ್ಯೆಗಳು, ರಸ್ತೆ ಕಾಮಗಾರಿ ಎಲ್ಲ ರೀತಿಯ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ. ಇಡೀ ವಿಶ್ವವೇ ಇಂದು ಮೋದಿಯವರನ್ನ ಒಪ್ಪಿಕೊಂಡಿದ. ವಿದೇಶದಲ್ಲಿರುವ ಸಾಕಷ್ಟು ಜನರು ಭಾರತಕ್ಕೆ ಬಂದು ಮೋದಿಯವರನ್ನ ಬೆಂಬಲಿಸುತ್ತಿದ್ದಾರೆ ಎಂದರೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಚುನಾವಣೆ ಒಂದು ಸವಾಲಾಗಿ ತೆಗೆದುಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿ ಬಿಜೆಪಿಯನ್ನ ಗೆಲ್ಲಿಸೋಣ ಎಂದು ಮನವಿ ಮಾಡಿದರು. ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿ ಮಾತನಾಡಿ, ಈ ಚುನಾವಣೆ ನಡೆಯುತ್ತಿರುವುದು ಸ್ವಾಭಿಮಾನದ ಚುನಾವಣೆಯಾಗಿದೆ. ಜಿಲ್ಲೆಯಲ್ಲಿ ಮನೆ ಮಗನಾಗಬೇಕು ಹೊರತು ಅಳಿಯನಲ್ಲ. ತುಮಕೂರಿಗೆ ಸದಾಕಾಲ ಮಲತಾಯಿ ಧೋರಣೆ ತೋರುತ್ತಿರುವಂತವರು ನಿಮ್ಮ ಮುಂದೆ ನಿಂತಿದ್ದಾರೆ. ಹೊರಗಡೆಯಿಂದ ಬಾಂಧವರೇ ಮನೆ ಹಾಕಿದರೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಅವಕಾಶವಿಲ್ಲ ಎಂದು ಹುಲಿನಾಯ್ಕರ್ ಅವರನ್ನ ಎಂಎಲ್ಸಿಯಿಂದ ತೆಗೆದು ದುಡ್ಡಿರೋ ಕಾಂತರಾಜು ಅವರನ್ನ ತಂದ್ರು. ನಮ್ಮ ಅಧ್ಯಕ್ಷರು ಸದಸ್ಯರು ಮತ ಹಾಕಿ ಗೆಲ್ಲಿಸಿದ್ರು. ತುಮಕೂರು ಜಿಲ್ಲೆಯನ್ನ ಯಾರ ಬೇಕಾದರೂ ಕೊಂಡುಕೊಳ್ಳಬಹುದು ಎಂಬ ಪ್ರಯೋಗವನ್ನ ಜೆಡಿಎಸ್ ಅವರು ಮಾಡಿಕೊಂಡಿದ್ರು. ಅವತ್ತು ಆಧಾರ ಮಾಡಿಕೊಂಡಿದ್ರು, ಇವತ್ತು ಅವರೇ ಬಂದ್ರು. ದೇವೇಗೌಡರಿಗೆ ನಿಮ್ಮನ್ನ ನೀವು ಮಾರಿಕೊಂಡ್ರೆ ಈ ಜಿಲ್ಲೆಯ ಮಕ್ಕಳು ದಿವಾಳಿಯಾಗ್ತಾರ. ಈ ಜಿಲ್ಲೆ ಅವರ ನೆರಳಿನಲ್ಲಿ ಬದುಕಬೇಕಾಗತ್ತ. ಹೇಮಾವತಿ ನೀರು ಹರಿಯುವಾಗ ಗೊಂದಲ ಸೃಷ್ಟಿ ಮಾಡಿ ನಮಗೆ ನೀರು ಬಿಡದಂತೆ ಮಾಡಿದವರಿಗೆ ಮತ ನೀಡಬೇಕಾ? ಜಿಲ್ಲೆಯಲ್ಲಿ ಒಮ್ಮೆ ದೇವೇಗೌಡರ ಕುಟುಂಬಕ್ಕೆ ಆಸ್ತಿ ಮಾಡಿಕೊಟ್ರೆ ಜಿಲ್ಲೆಯಲ್ಲಿ ಅವರ ಕುಟುಂಬವೇ ಬಂದು ನಿಲ್ಲುತ್ತೆ ಎಂಬುದನ್ನ ಮರಿಬೇಡಿ ಎಂದರು. ಮಾಜಿ ಪ್ರಧಾನಿಗಳಿಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅರ್ಥಕೊಳ್ತಾರೆ. ನಿಂತಿದ್ದಾರೆ ಇಡೀ ಭಾರತ ದೇಶದ ಲೋಕಸಭೆಗೆ ಎಂಟ್ರಿ ಆದ ತಕ್ಷಣ ಪ್ರೈಮ್ ಮಿನಿಸ್ಟರ್ನ ಹೊರತುಪಡಿಸಿದ್ರೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಲೋಕಸಭಾ ಸದಸ್ಯರನ್ನ ನೋಡೋದು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರನನ್ನ ಅಂತ ಬಸವರಾಜ್ ಅವರನ್ನ ಗೆಲ್ಲಿಸಿ ಕಳಿಸೋದ್ರ ಮುಖೇನ ನನ್ಗನಿಸ್ತದೆ. ನಾವ್ಯಾರು ಹೇಳಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಮೋದಿ ಪ್ರಧಾನಿ ಆದ್ರೆ ಜಿ ಎಸ್ ಬಸವರಾಜ್ ಅವರು ಏನಾಯ್ತಾರೆ ಅದಾಗ್ತಾರೆ. ಆದ್ರಿಂದ ನಿಮ್ಮ ನೀರಾವರಿ ಯೋಜನೆಗಳಿರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಇರ್ಬೋದು, ಅವ್ರಿಗೆ ಫಿಂಗರ್ ಟಿಪ್ಸ್ ನಲ್ಲಿ ಗೊತ್ತಿದೆ. ಯಾವ ಜಿಲ್ಲೆ ತನ್ನ 35-40 ವರ್ಷದಿಂದ ನೋಡಿದಾರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಾವೆಲ್ಲ ಒಟ್ಟಾಗಿ ಸೇರಿ ಕಮಲದ ಗುರುತಿಗೆ ಮತ ನೀಡೋದ್ರ ಮುಖೇನ ರಾಷ್ಟ್ರದ ಅಭ್ಯುದಯದಲ್ಲಿ ಮತ್ತೊಮ್ಮೆ ಮೋದಿ ಅವರ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿ ನಿಮ್ಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಲೋಕಸಭಾ ಅಭ್ಯರ್ಥಿ ಜಿಎನ್ ಬಸವರಾಜು ಮಾತನಾಡಿ, ಗುಬ್ಬಿ ತಾಲೂಕಿನಿಂದ ಕೆನಲ್ ಮೂಲಕ ಮಾಕಡಿ ಕನಕಪುರ ತಾಲೂಕುಗಳಿಗೆ ತೆಗೆದುಕೊಂಡು ಹೋಗಲು ಸಿದ್ದತೆ ಮಾಡಿದ್ದಾರೆ. ಇನ್ನು ದೇವೇಗೌಡರು ಏನಾದರೂ ಇಲ್ಲಿ ಗೆದ್ದಲ್ಲಿ ಇಡೀ ಜಿಲ್ಲೆಗೆ ನೀರಿನ ಕತೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ. ದೇಶಕ್ಕೆ ಮೋದಿಯವರಂತಹ ಧೀಮಂತ ವ್ಯಕ್ತಿ ಬೇಕಾಗಿದ್ದು ಈ ಚುನಾವಣೆ ನಡೆಯುತ್ತಿರುವುದು ದೇಶಕ್ಕಾಗಿ ಎಂಬುದನ್ನ ಮರಿಬೇಡಿ ಎಂದು ತಿಳಿಸಿದರು. ಪ್ರಚಾರದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಡಾ ನವ್ಯಬಾಬು, ಬಿಜೆಪಿ ತಾಲೂಕು ಅಧ್ಯಕ್ಷ ಆನಲಿಂಗಪ್ಪ, ಮುಖಂಡರಾದ ಜಿಎನ್ ಬೆಟಸ್ವಾಮಿ, ಎಸ್ಜಿ ದಿಲೀಪ್ ಕುಮಾರ್, ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್ ಸೇರಿದಂತೆ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಜೆಡಿಎಸ್ ಕಾರ್ಯಕರ್ತರ ಮನೆಗಳಿಗೆ ಭೇಟಿ ನೀಡಿ ಸಂಚಲನ ಮೂಡಿಸಿದ್ದಾರೆ. ಸೋಂಪುರ ಹೋಬಳಿಯ ಜೆಡಿಎಸ್ ಗೌಡ ಸಮುದಾಯದ ನೆಲಮಂಗಲ ತಾಲೂಕು ಮುಖಂಡರುಗಳ ಮನೆಯಲ್ಲಿ ಬಿಜೆಪಿ ಪಕ್ಷದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಭೇಟಿ ನೀಡಿದ್ದು ಹೋಬಳಿಯಲ್ಲಿ ಸಂಚಲನ ಮೂಡಿಸಿದ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿ ಎಂ ವೀರಪ್ಪ ಮೊಯ್ಲಿ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಈ ಇಬ್ಬರ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಾಗಿದ್ದು ಬಿಎನ್ ಬಚ್ಚೇಗೌಡರು ಕ್ಷೇತ್ರದಲ್ಲಿ ಗೌಡ ಸಮುದಾಯದ ಮತಗಳನ್ನು ಸೆಳೆಯಲು ಮುನ್ನುಗ್ಗುತ್ತಿದ್ದಾರೆ. ಈ ನಿಟ್ಟನಲ್ಲಿ ಕ್ಷೇತ್ರದಲ್ಲಿ 10 ವರ್ಷಗಳಿಂದಲೂ ವೀರಪ್ಪ ಮೊಯ್ಲಿ ಅವರು ಇನ್ನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲವೆಂದು ಹಾಗೂ ಮೈತ್ರಿ ವಿಚಾರದಲ್ಲಿ ಈ ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕರಿಗೆ ಟಿಕೆಟ್ ಕೊಟ್ಟು ಜೆಡಿಎಸ್ ಅಭ್ಯರ್ಥಿಯನ್ನ ಹಾಗೂ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿರುವುದನ್ನ ಸಂದೇಶವನ್ನ ಹೊತ್ತು ಆದಷ್ಟು ಗೌಡ ಸಮುದಾಯದ ಮತಗಳನ್ನು ತನ್ನತ್ತ ಸೆಳೆಯುವುದು ಬಿಎನ್ ಬಚ್ಚೇಗೌಡರ ತಂತ್ರವಾಗಿದೆ. ಈ ನಿಟ್ಟನಲ್ಲಿ ನೆಲಮಂಗಲ ತಾಲೂಕಿನ ಜೆಡಿಎಸ್ ಪಕ್ಷದ ಗೌಡ ಸಮುದಾಯದ ಸೋಂಪುರ ಹೋಬಳಿಯ ಜೆಡಿಎಸ್ ಹೋಬಳಿ ಅಧ್ಯಕ್ಷ ವರ್ತಿಪುರ ಮೋಹನ್ ಕುಮಾರ್, ಜೆಡಿಎಸ್ ಹೋಬಳಿ ಕಾರ್ಯದರ್ಶಿ ಯಡೆಹಳ್ಳಿ ತೀರ್ಥಪ್ರಸಾದ್ ಹಾಗೂ ಲಿಂಗಾಯತ ಸಮುದಾಯದ ತಾಲೂಕು ವಿಎಸ್ಎಸ್ನ ಅಧ್ಯಕ್ಷ ದೇವರ ಹೊಸಹಳ್ಳಿ ಜಗಜ್ಯೋತಿ ಬಸವೇಶ್ವರ ಮನೆಗೆ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರು ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿರವರ ಬಗ್ಗೆ ಚರ್ಚಿಸಿ ಈ ಬಾರಿ ತಾಲೂಕಿನ ನಾಯಕರಿಗಿಂತ ದೇಶದ ಅಭಿವೃದ್ಧಿ ಕಡೆ ಗಮನ ಹರಿಸಿ ತಾವೆಲ್ಲರೂ ಬಿಜೆಪಿ ಪಕ್ಷವನ್ನ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಇತ ಜೆಡಿಎಸ್ ನಾಯಕರು ಸಹ ಮನೆಗೆ ಭೇಟಿ ಕೊಟ್ಟು ಅತಿಥಿಯನ್ನ ಹರ ತುರಾಯಿಗಳ ಮೂಲಕ ಸ್ವಾಗತಿಸಿದ್ರು. ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ದಿಢೀರ್ ಭೇಟಿಯಿಂದಾಗಿ ಹೋಬಳಿಯ ಹಾಗೂ ತಾಲೂಕಿನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಸಂಚಲನ ಮೂಡಿಸಿದ. ಇತ ಜೆಡಿಎಸ್ ಅಭ್ಯರ್ಥಿಗೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮ ಜೆಡಿಎಸ್ ನಾಯಕರನ್ನ ಕಡೆಗಣಿಸುತ್ತಿದ್ದಾರೆ. ಯಾವ ರೀತಿಯಲ್ಲೂ ನಮಗೆ ಸ್ಪಂದಿಸುತ್ತಿಲ್ಲ. ನಮ್ಮ ಪರಿಸ್ಥಿತಿ ಇಬ್ಬರ ಜಗಳದಲ್ಲಿ ಕೂಸು ಬಾಡವಾಯಿತು ಎಂಬ ರೀತಿ ತಾಲೂಕಿನಲ್ಲಿ ಜೆಡಿಎಸ್ ಕಾರ್ಯಕರ್ತರೆಲ್ಲರೂ ತಬಲಿಗಳಾಗಿದ್ದೇವೆ ಎಂಬ ಮಾತು ಕೇಳಿಬಂದಿದೆ.
ಏನೇ ಆಗಲಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿದ್ದ ವೀರಪ್ಪ ಮೊಯ್ಲಿರವರು ಮೈತ್ರಿ ಪಕ್ಷದ ಎಲ್ಲ ನಾಯಕರನ್ನ ಒಟ್ಟುಗೂಡಿಸಿಕೊಂಡು ಈ ಬಾರಿಯೂ ಜಯಭೇರಿ ಬಾರಿಸುತ್ತಾರೆಯೇ, ಇಲ್ಲ ಗೌಡ ಸಮುದಾಯವನ್ನ ಬಲಪಡಿಸಿಕೊಂಡು ಕಳೆದ ಬಾರಿ ಈ ಕ್ಷೇತ್ರದ ಅತಿ ಕಡಿಮೆ ಮತಗಳಿಂದ ಸೋಲು ಅನುಭವಿಸಿರುವ ಬಚ್ಚೇಗೌಡರು ಜಯಭೇರಿ ಬಾರಿಸುತ್ತಾರೆಯೇ ಎಂಬುದನ್ನ ಕಾದ್ ನೋಡಬೇಕಿದೆ. ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವಲ್ಲಿ ವಿಫಲರಾದ ಅಧಿಕಾರಿಗಳನ್ನ ಪಾವಗಡದ ಮಾಜಿ ಶಾಸಕ ತಿಮ್ಮರಾಯಪ್ಪ ತರಾಟೆಗೆ ತೆಗೆದುಕೊಂಡರು. ಪಾವಗಡ ತಾಲೂಕಿನಲ್ಲಿ ಕುಡಿಯುವ ನೀರಿನ ತೀವ್ರ ಅಭಾವವಿದ್ದು ಅಧಿಕಾರಿಗಳು ಏಕೆ ಕ್ರಮ ಕೈಗೊಂಡಿಲ್ಲ, ನೀವೆಲ್ಲ ಏನು ಮಾಡುತ್ತಿದ್ದೀರಾ ಎಂದು ಮಾಜಿ ಶಾಸಕ ತಿಮ್ಮರಾಯಪ್ಪ ಗರಂಮಾಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಬುಧವಾರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆಯಿತು. ತಾಲೂಕಿನ ಪೇಮನಹಳ್ಳಿ ಸೇರಿದಂತೆ ಹಲವು ಕಡೆ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪ್ರತಿದಿನ ನೀರಿಗಾಗಿ ಮೈಲಿಗಾಟಲಿ ಅಲೆಯುತ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಕಂಡುಬಂದರೂ ಅಧಿಕಾರಿಗಳಾದ ನೀವುಗಳು ಏಕೆ ಪರಿಹಾರ ಕಾರ್ಯ ಕೈಗೊಂಡಿಲ್ಲ? ದಿನ ಬೆಳಗಾದರೆ ಹಲವು ಗ್ರಾಮಗಳ ಮುಖಂಡರು ನನಗೆ ಫೋನ್ ಮಾಡಿ ಸಮಸ್ಯೆ ಹೇಳಿಕೊಳ್ಳುತ್ತಿದ್ದಾರೆ, ನನ್ನ ಮೇಲೆ ಹೆಚ್ಚಿನ ಒತ್ತಡ ಹಾಕುತ್ತಿದ್ದಾರೆ. ನೀವುಗಳು ಮಾತ್ರ ಏನು ಗೊತ್ತಿಲ್ಲದಂತೆ ವರ್ತಿಸುತ್ತಿದ್ದೀರಾ ಯಾಕೆ ಎಂದು ಪಂಚಾಯಿತಿ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ತಾಲೂಕಿನಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದ್ದು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಪರಿಹರಿಸುವ ನಿಟ್ಟನಲ್ಲಿ ಕಾರ್ಯ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಕೊಳವೆಬಾವಿ ಕೊರೆಸಿ ಸಮಸ್ಯೆ ಇತ್ಯರ್ಥಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸುವುದಾಗಿ ಪೇಮನಹಳ್ಳಿ, ಗುಜ್ಜನಾಡು, ಕೋಣನಕುರಿಕೆ ಗ್ರಾಮಗಳ ಮುಖಂಡರು ಅಧಿಕಾರಿಗಳಿಗೆ ಎಚ್ಚರಿಸಿದರು. ನೀರಿನ ಸಮಸ್ಯೆ ಉದ್ಭವವಾದ ಹಿನ್ನೆಲೆಯಲ್ಲಿ ಆ ಅಹವಾಲಿನಲ್ಲಿ ನಾವು ಕೂಡ ಈ ದಿನ ಸಂಬಂಧಪಟ್ಟಂಥ ನಮ್ಮ ಡಿ ಎಸ್ ಟು ಕೃಷ್ಣಪ್ಪನವರು ಮತ್ತು ಇ ಒ ನರಸಿಂಹಮೂರ್ತಿ ಅವರು ನಮ್ಮ ಏರಬಲಿ ನಾಗರಾಜು ಮತ್ತು ಎಲ್ಲ ಸಂಬಂಧಪಟ್ಟಂಥ ಪಿ ಡಿ ಒಗಳನ್ನು ಕರೆಸಿ ಇವತ್ತು ಮಾತಾಡಿ ಕೂಡಲೇ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಭಾಗಕ್ಕೆ ನೀರನ್ನು ಕೊಡ್ತಕ್ಕಂಥದಕ್ಕೆ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ಮೊಟ್ಟ ಮೊದಲೇ ಆದ್ಯತೆ ನೀರನ್ನು ಎಲ್ಲಿಂದ ಅವ್ರು ಪರ್ಚೇಸ್ ಮಾಡ್ಕೊಂಡು ನೀರು ಕೊಡ್ತಕ್ಕಂಥದ್ದು ಕ್ರಮೇಣ ಸರ್ಕಾರ ಯಾವ್ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದೆ ಅದೇ ಮಾರ್ಗದರ್ಶನ ಪ್ರಕಾರನೇ ನೀರಿನ ಒಂದು ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ನಿಟ್ಟಲ್ಲಿ ಮಾಡಿಕೊಂಡು ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆ. ಅದರಂತೆ ಮಾಡಲಿ ಅಂತ ಬಿಟ್ಟು ನಾನು ಕೂಡ ಅಧಿಕಾರಿಗಳಿಗೆ ಒತ್ತಾಯ ಮಾಡಕ್ಕೆ ನಾನು ಈಗ ಇಲ್ಲಿ ಬಂದು ಒತ್ತಾಯ ಮಾಡ್ತೇನೆ. ಈ ಸಂಬಂಧ ಜಿಲ್ಲಾ ಪಂಚಾಯಿತಿ ಡಿಎಸ್ ಕೃಷ್ಣಪ್ಪ ಮಾತನಾಡಿ, ಮಳೆಯ ತೀವ್ರ ಅಭಾವದಿಂದಾಗಿ ಈ ವರ್ಷ ಎಲ್ಲಾ ಕಡೆ ನೀರಿನ ಅಭಾವ ಕಂಡುಬಂದಿದ್ದು ಈಗಾಗಲೇ ಕೆಲವು ಕಡೆ ಬೋರ್ವೆಲ್ ಕೊರೆಸುತ್ತಿದ್ದಾವೆ. ಸಮಸ್ಯೆ ಇರುವ ಕಡೆ ಶೀಘ್ರ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಹೋಟೆಲ್ಸ್ ಫೈನಾನ್ಸ್ ಇರಬಹುದು, ಟಾಸ್ಕ್ ಫೋರ್ಸ್ ಇರಬಹುದು, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇರತಕ್ಕಂಥ ಇದು ಕಲಾಸಿಟಿ ರಿಲೀಫ್ ಫಂಡ್, ಸ್ಕೇರ್ಸಿಟಿ ರಿಲೀಫ್ ಫಂಡ್, ಈ ಎಲ್ಲ ಹಣವನ್ನು ಪೂಲ್ ಮಾಡಿ ಒಟ್ಟು ಮಾಡಿ ಈಗ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದರೂ ಸಹಿತ ನಮ್ಮ ಈಗ ಪ್ರತಿ ದಿವಸ ಬೋರ್ವೆಲ್ಗಳು ಫೇಲ್ ಆಗ್ತಾ ಇದ್ದಾವೆ, ಪ್ರತಿ ದಿವಸನೂ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ. ಇದೆಲ್ಲವನ್ನು ಸಮಗ್ರವಾಗಿ ನಾವು ಮಾಡೇ ಮಾಡ್ತೀವಿ, ಅದರಲ್ಲಿ ಅನುಮಾನ ಇಲ್ಲ. ನಮ್ಮ ಅಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಒಂದು ಕಡೆ ಈಗ ನಮ್ಗೆ ಎಲೆಕ್ಷನ್ ಒತ್ತಡ ಇದೆ, ಅದರಿಂದ ಇದನ್ನು ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಾಡಬೇಕು ಅಂತ ಕೊಟ್ಟಿದ್ದೀವಿ, ನಿರ್ದೇಶನ ಕೊಟ್ಟಿದ್ದೀವಿ. ಖಂಡಿತವಾಗಿ ಮಾಡೇ ಅಧಿಕಾರಿಗಳಿಗೆ ಸಚಿವರ ಒತ್ತಡ ಜಾಸ್ತಿ ಇದೆ, ಅವ್ರು ಹೇಳಿದ ಕಡೆನೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಊರಿದೆ ಸಾರ್ವಜನಿಕ. ಅದೇನಿಲ್ಲ, ಈಗ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಸಚಿವರು ಹೇಳ್ತಾರೆ, ಈಗ ಚಿಮ್ರಾಯ್ ಅವರು ಬಂದು ಹೇಳಿದ್ದಾರೆ, ಸಾರ್ವಜನಿಕರು ಬಂದು ಹೇಳ್ತಾರೆ, ಎಲ್ಲರೂ ಬಂದು ಹೇಳ್ತಾರೆ. ನೀರು ಸಮಸ್ಯೆ ಅಂತ ಹೇಳ್ಬಿಟ್ರೆ ಅದು ಒಬ್ಬರದು ಎಲ್ಲ ಒಬ್ಬರ ಜವಾಬ್ದಾರಿ ಇದೆ, ಎಲ್ಲರ ಜವಾಬ್ದಾರಿ ಇದೆ. ಯಾರೇ ಹೇಳಲಿ, ನಾವು ನಿಜವಾಗ್ಲೂ ಸಮಸ್ಯೆ ಇದ್ರೆ ನಮ್ಮ ಪಿ ಡಿ ಒಗಳು ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡ್ತೀವಿ. ಎಡಬಲಿ ನಾಗರಾಜಪ್ಪ, ಇಒ ನರಸಿಂಹಮೂರ್ತಿ, ಪಿಡಿಒ ರವಿಕುಮಾರ್, ಮುಖಂಡರುಗಳಾದ ಜಿ ಎನ್ ಮಂಜುನಾಥ್, ರಂಗಸ್ವಾಮಿ ಹಾಗೂ ಪೇಮನಹಳ್ಳಿ, ಗೋಜನಾಡು, ಕೋಣನಕುರಿಗೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.